ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗಿನ ಕಾಲದಲ್ಲಿ ಶ್ರೀಮಂತರ ತರ ಬೆಳಿಬೇಕು, ತುಂಬಾ ದುಡ್ಡನ್ನು ಸಂಪಾದಿಸಬೇಕು ಅನ್ನೋ ಕೋರಿಕೆ ತುಂಬಾ ಜನರಲ್ಲಿರುತ್ತೆ. ಶ್ರೀಮಂತಿಕೆಯನ್ನು ಹೆಸರು ಹೇಳಿದ ತಕ್ಷಣವೇ ಒಂದು ಹೆಸರು ತಪ್ಪದೆ ಹೇಳಲೇಬೇಕು. ಅವರೇ ಮುಖೇಶ್ ಅಮೀರ್ ಅಂಬಾನಿ. ಕಳೆದ 10 ವರ್ಷದಿಂದ ಭಾರತ ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಏಷ್ಯಾದಲ್ಲಿಯೇ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಮುಂದೆ ನಿಂತಿದ್ದಾರೆ. ಈ ಸ್ಥಾನಕ್ಕಾಗಿ ಸ್ಪರ್ಧೆಯಲ್ಲಿ ನಿಂತ ಅಲಿಬಾಬಾ ಫೌಂಡರ್ ಜಾಕ್ಮಾನ್ ಕೂಡ ಹಿಂದಕ್ಕೆ ಇಟ್ಟು ಸಾಧಾರಣ ವ್ಯಕ್ತಿತ್ವ ಇರುವ ಮುಖೇಶ್ ಅಂಬಾನಿ ತನ್ನ ರಿಲಯನ್ಸ್ ಕಂಪ್ನಿನಿಂದ ತನ್ನ ಸಂಪತ್ತನ್ನು ಮತ್ತಿಷ್ಟು ಹೆಚ್ಚಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಖೇಶ್ ಅಂಬಾನಿ ಶ್ರೀಮಂತರ ಪಟ್ಟಿಯಲ್ಲಿ ಮುಂದಕ್ಕೆ ಹೇಗೆ ಬಂದರು, ಇಷ್ಟು ಸಂಪತ್ತನ್ನು ಸಂಪಾದಿಸಿದ್ದು ಹೇಗೆ, ಈ ದಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮತ್ತಿನ್ಯಾಕ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಎಪಿಸೋಡ್. ಮುಖೇಶ್ ಅಂಬಾನಿ ತಂದೆ ಧೀರುಭಾಯ್ ಅಂಬಾನಿ ತನ್ನ ಸಣ್ಣ ವಯಸ್ಸಿನಲ್ಲೇ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿದರು. 1950ನಲ್ಲಿ ಅಂದರೆ ಧೀರುಭಾಯ್ ಅಂಬಾನಿಯ ವಯಸ್ಸು ಆಗ 18 ವರ್ಷ. ಆ ವಯಸ್ಸಿನಲ್ಲಿ ಅವರು ಯಮನ್ಗೆ ಹೋದರು. ಅಲ್ಲಿ ಒಂದು ಸಣ್ಣ ಕ್ಲರ್ಕ್ ಆಗಿ ಉದ್ಯೋಗವನ್ನು ಮಾಡಿದ್ರು. ಆ ದೇಶದಲ್ಲಿನ ನಾಣ್ಯದಲ್ಲಿ ಅಪಾರ ಪ್ರಮಾಣದ ಬೆಳ್ಳಿ ಇರೋದನ್ನು ಗಮನಿಸಿದ್ರು. ಅದರ ಬೆಲೆ ನಮ್ಮ ನಾಣ್ಯಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಧೀರುಭಾಯ್ ಅಂಬಾನಿ ಆ ನಾಣ್ಯಗಳನ್ನು ತುಂಬ ಹೆಚ್ಚಾಗಿ ಖರೀದಿ ಮಾಡಿದ್ರು. ಅವೆಲ್ಲವನ್ನ ತನ್ನ ಹತ್ತಿರ ಭದ್ರವಾಗಿ ಇಟ್ಕೊಂಡ್ರು. ನೆಮ್ಮದಿಯಾಗಿ ಸ್ವಲ್ಪ ಕಾಲಕ್ಕೆ ಯಮನ್ ನಾಣ್ಯಗಳು ಕಾಣಿಸದೆ ಹೋಯಿತು. ಇದಾದ ನಂತರ ಧೀರುಭಾಯ್ ಅಂಬಾನಿ ತನ್ನ ಹತ್ತಿರ ಇರುವ ನಾಣ್ಯಗಳನ್ನು ಕರಗಿಸಿ ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡಿಕೊಂಡ್ರು. 1957ನಲ್ಲಿ ಯಮನ್ನಲ್ಲಿ ಮುಖೇಶ್ ಅಂಬಾನಿ ಜನಿಸಿದ್ರು. ಆ ಸಮಯದಲ್ಲಿ ಅಂಬಾನಿ ಕುಟುಂಬ ಅಷ್ಟು ಶ್ರೀಮಂತ ಕುಟುಂಬವೇನೂ ಆಗಿರಲಿಲ್ಲ. ಆ ಸಮಯದಲ್ಲಿರುವ ಅವರ ಕುಟುಂಬವೆಲ್ಲ 2 ರೂಮ್ಗಳಿರುವ ಮನೆಯಲ್ಲೇನೇ ಇರೋರು. ಇದಾಗಿಯೂ ಧೀರುಭಾಯ್ ಅಂಬಾನಿ ಯಮನ್ ಬಿಟ್ಟು ಇಂಡಿಯಾದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೆ 1958ರಲ್ಲಿ ಯಮನ್ ಬಿಟ್ಟು ಇಂಡಿಯಾಗೆ ಬಂದರು. ಇಂಡಿಯಾಗೆ ಬಂದ ನಂತರ ಬಟ್ಟೆಯ ವ್ಯಾಪಾರ ಮತ್ತು ಮಸಾಲೆ ಪುಡಿ ವ್ಯಾಪಾರವನ್ನು ಮಾಡಿದ್ರು. ಬಟ್ಟೆ ವ್ಯಾಪಾರದಿಂದ ಧೀರುಭಾಯ್ ಅಂಬಾನಿ ವ್ಯಾಪಾರ ಶುರುವಾಯಿತು. ಬಟ್ಟೆಗಳನ್ನು ಮಾಡೋದಕ್ಕೆ ಬೇಕಾದ ದಾರವನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರು. ಇದಾದ ನಂತರ ಧೀರುಭಾಯ್ ಅಂಬಾನಿ ಖುದ್ದಾಗಿ ತಾವೇ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಶುರು ಮಾಡಿದ್ರು. 1966ನಲ್ಲಿ ಮೊದಲ ಬಟ್ಟೆ ಫ್ಯಾಕ್ಟರಿನ ಶುರು ಮಾಡಿದ್ರು. ಆ ಕಂಪ್ನಿಗೆ ವಿಮಲ್ ಅಂತ ಹೆಸರನ್ನು ಇಟ್ಟರು. ಧೀರುಭಾಯ್ ಅಂಬಾನಿ ಈ ಕೆಲಸದಲ್ಲಿ ಗೆಲುವನ್ನು ಸಾಧಿಸಿದ್ರು ಮತ್ತು ವಿಮಲ್ ಬ್ರ್ಯಾಂಡ್ಗೆ ಒಳ್ಳೆಯ ಗುರುತನ್ನು ತಂದುಕೊಟ್ರು. ಆದರೂ ಸರಿ, ಮುಖೇಶ್ ಅಂಬಾನಿ ಕುಟುಂಬ ಒಂದು ಮಧ್ಯತರಗತಿ ಕುಟುಂಬದ ರೀತಿಯೇ ಬದುಕನ್ನು ಸಾಗಿಸಿತು. ಮುಖೇಶ್ ಅಂಬಾನಿ ಮತ್ತು ತನ್ನ ಸಹೋದರನಾದ ಅನಿಲ್ ಅಂಬಾನಿ ಮುಂಬೈನಲ್ಲಿರುವ ಇಲ್ಗ್ರೇಂಜ್ ಹೈಸ್ಕೂಲ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಸ್ಕೂಲ್ ಓದು ಮುಗಿದ ನಂತರ ಸೈಂಟ್ ಝೇವಿಯರ್ಸ್ನಲ್ಲಿ ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಿದರು. ಇದಾದ ನಂತರ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಪೂರ್ತಿ ಮಾಡಿದರು. ಇದಾದ ನಂತರ ತಮ್ಮ ಹೆಚ್ಚಿನ ಓದಿಗಾಗಿ ಅಮೆರಿಕಾಗೆ ಹೋದರು. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅಡ್ಮಿಷನ್ನು ತಗೊಂಡ್ರು. ಆದರೆ ಮಧ್ಯದಲ್ಲಿಯೇ ತಮ್ಮ ಓದನ್ನು ನಿಲ್ಲಿಸಿ ಹಿಂತಿರುಗಿ ಇಂಡಿಯಾಗೆ ಬಂದುಬಿಟ್ರು. ತನ್ನ ತಂದೆಯ ವ್ಯಾಪಾರದಲ್ಲಿ ಸಹಾಯ ಮಾಡೋದಕ್ಕೆ ತನ್ನ ಓದನ್ನು ಮಧ್ಯದಲ್ಲಿಯೇ ಬಿಡಬೇಕಾಗಿ ಬಂತು. ಮುಖೇಶ್ ಅಂಬಾನಿ ಅಮೆರಿಕದಲ್ಲಿ ಓದುತ್ತಿರುವ ಸಮಯದಲ್ಲಿ ಧೀರುಭಾಯ್ ಅಂಬಾನಿಗೆ ಪಾಲಿಸ್ಟರ್ ಫಲಿಮೆಂಟ್ ದಾರವನ್ನು ತಯಾರಿಸೋದಕ್ಕೆ ಗೌರ್ಮೆಂಟ್ನಿಂದ ಅನುಮತಿ ಸಿಕ್ತು. ಪಾಲಿಸ್ಟರ್ ಫಲಿಮೆಂಟ್ ದಾರವನ್ನು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿನ ಪಾತಾಳಗಂಗೆಯಲ್ಲಿ ಫ್ಯಾಕ್ಟರಿಯನ್ನು ಆರಂಭಿಸಿ ಉತ್ಪಾದನೆಯನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿಯೇ ಮುಖೇಶ್ ಅಂಬಾನಿ ಅಮೆರಿಕದಿಂದ ತಿರುಗಿ ಬರೋದಕ್ಕೆ ಹೇಳಿಬಿಟ್ರು. ಇದರಿಂದ ಮುಖೇಶ್ ಅಂಬಾನಿ ಅಮೆರಿಕ ಬಿಟ್ಟು ಮುಂಬೈಗೆ ಬಂದುಬಿಟ್ರು. ಹಾಗೆ 24 ವರ್ಷದಲ್ಲಿಯೇ ರಿಲಯನ್ಸ್ ವ್ಯಾಪಾರದಿಂದ ತನ್ನ ಕರಿಯರನ್ನು ಶುರು ಮಾಡಿದರು. ಈ ವ್ಯಾಪಾರಕ್ಕೆ ಬಂದ ಮೇಲೆ ಮುಖೇಶ್ ಅಂಬಾನಿ ಮೊದಲಿಗೆ ರಶೀದ್ ಬಾಯಿ ಅನ್ನೋ ಮ್ಯಾನೇಜರ್ನ ಜೊತೆಗೆ ಸೇರಿಕೊಂಡು ಕೆಲಸವನ್ನು ಮಾಡಿದ್ರು. ನಂತರ ಸ್ವಲ್ಪ ಕಾಲಕ್ಕೆ ಧೀರುಭಾಯ್ ಅಂಬಾನಿ ಮುಖೇಶ್ ಅಂಬಾನಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟರು. ತನಗೆ ಬೇಕಾದ ರೀತಿಯಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಬಿಟ್ಟರು. ಆದರೂ ಸರಿ, ಯಾವ ನಿರ್ಣಯವನ್ನು ತಗೊಳ್ಳೋದಕ್ಕೆ ಮುಂಚೆ ತನ್ನ ತಂದೆಯ ಸಲಹೆಯನ್ನು ತಪ್ಪದೇ ತಗೋತಾ ಇದ್ರು. ಹಾಗೆ ಮುಖೇಶ್ ಅಂಬಾನಿ ಪೂರ್ತಿ ಸ್ವಾತಂತ್ರ್ಯದಿಂದ ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. 1985ನಲ್ಲಿ ರಶೀದ್ ಬಾಯಿ ಮರಣದ ನಂತರ ಪಾಲಿಸ್ಟರ್ ಫಲಿಮೆಂಟ್ ತರದ ಜವಾಬ್ದಾರಿಯನ್ನು ಮುಖೇಶ್ ಅಂಬಾನಿನೇ ತಗೊಂಡ್ರು. ಆ ಜವಾಬ್ದಾರಿಯನ್ನು ವಿಜಯವಂತವಾಗಿ ನೆರವೇರಿಸಿದ್ರು. 1986ನಲ್ಲಿ ಧೀರುಭಾಯ್ ಅಂಬಾನಿಗೆ ಬ್ರೈನ್ ಸ್ಟ್ರೋಕ್ ಬಂದ ಕಾರಣ ಅಂಬಾನಿ ಕುಟುಂಬ ದೊಡ್ಡ ಆಘಾತವನ್ನು ಕಾಣ್ತು. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ. ಈ ಕಾರಣದಿಂದ ತಮ್ಮ ವ್ಯಾಪಾರದ ಜವಾಬ್ದಾರಿಗಳೆಲ್ಲ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿಯ ಮೇಲೆ ಬಿತ್ತು. ಇಬ್ಬರು ಸಹೋದರರು ಈ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದರು. ಬ್ರೈನ್ ಸ್ಟ್ರೋಕ್ನ ನಂತರ ಧೀರುಭಾಯ್ ಅಂಬಾನಿ ಪ್ರಾಣಾಪಾಯದಿಂದ ಹೊರಗೆ ಬಂದರು. ಆದರೆ ಅವರ ಎಡೆಗೈ ಕೆಲಸ ಮಾಡೋದು ನಿಲ್ಲಿಸಿಬಿಟ್ಟಿತ್ತು.
ಇದಾದ ನಂತರ ಮುಕೇಶ್ ಅಂಬಾನಿ ತಂದೆಗೆ ವ್ಯಾಪಾರದಲ್ಲಿ ಬಲಗೆ ಮಂಟನ ತರ ನಿಂತುಕೊಂಡ್ರು ಮುಕೇಶ್ ಅಂಬಾನಿ. ಮುಕೇಶ್ ಅಂಬಾನಿ ವ್ಯಾಪಾರವನ್ನು ಚೆನ್ನಾಗಿ ನಿಭಾಯಿಸೋದೇ ಅಲ್ಲದೆ ಒಳ್ಳೆ ಬಿಸ್ನೆಸ್ ನ ಜೊತೆಗೆ ಮುಂದೆ ಬಂದ್ರು. ಇದರಿಂದ ರಿಲಯನ್ಸ್ ವ್ಯಾಪಾರ ಅಭಿವೃದ್ಧಿಯ ಪಥದಲ್ಲಿ ಮುಂದಕ್ಕೆ ಹೋಯಿತು. 1991ನಲ್ಲಿ ಮುಕೇಶ್ ಅಂಬಾನಿ ಪೆಟ್ರೋಕೆಮಿಕಲ್ ಪ್ಲಾಂಟ್ಸ್ ನ ಆರಂಭಿಸಿದ್ರು. ಇದಾದ ನಂತರ ರಿಲಯನ್ಸ್ ಕಮ್ಯುನಿಕೇಶನ್ ಕೂಡ ಶುರುವಾಯಿತು. 1998ನಲ್ಲಿ ಬಳಕೆದಾರರ ಅವಸರವನ್ನು ಗುರುತಿಸಿ ಎಲ್ ಪಿ ಜಿ ರಂಗದಲ್ಲೂ ಕೂಡ ಹೆಜ್ಜೆಯನ್ನು ಇಟ್ಟರು. ರಿಲಯನ್ಸ್ ಗ್ಯಾಸ್ನ ಹೆಸರಿನಲ್ಲಿ ಅಡಿಕೆ ಗ್ಯಾಸ್ನ ತಯಾರಿಸುವ ಕಂಪ್ನಿಯನ್ನು ಕೂಡ ಆರಂಭಿಸಿದರು. ಹೀಗೆ ವಿವಿಧವಾದ ರಂಗಗಳು ಕೂಡ ಹೆಚ್ಚಾಯಿತು. ವ್ಯಾಪಾರದ ಜೊತೆಗೆ ಲಾಭಗಳು ಕೂಡ ಹೆಚ್ಚಾಯಿತು, ಸಂಪತ್ತು ಕೂಡ ಹೆಚ್ಚಾಯಿತು. 2002ನಲ್ಲಿ ಬ್ರೈನ್ ಸ್ಟ್ರೋಕ್ ಕಾರಣವಾಗಿ ಧೀರುಭಾಯ್ ಅಂಬಾನಿ ಸಾವನ್ನಪ್ಪಿದ್ರು. ಧೀರುಭಾಯ್ ಮರಣದ ನಂತರ ಆಸ್ತಿಯ ವಿಷಯವಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ಶುರುವಾಯಿತು. ಇಬ್ಬರ ಮಧ್ಯೆ ಜಗಳ ಕಾರಣವಾಗಿ ರಿಲಯನ್ಸ್ ಕಂಪನಿ ಅನೇಕ ಏಳುಬೀಳುಗಳಿಗೆ ಗುರಿಯಾಯಿತು. ಇದನ್ನು ನಿಲ್ಲಿಸೋದಕ್ಕೆ ಮುಕೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ತಾಯಿ ರಿಲಯನ್ಸ್ ಆಸ್ತಿಯನ್ನು ಎರಡು ಭಾಗವನ್ನಾಗಿ ಮಾಡಿದ್ರು. ಮುಕೇಶ್ ಅಂಬಾನಿ ಭಾಗವಾಗಿ ರಿಲಯನ್ಸ್ ಇಂಡಸ್ಟ್ರಿ, ರಿಲಯನ್ಸ್ ಪೆಟ್ರೋಕೆಮಿಕಲ್ಸ್ ಕಂಪನಿ ಬಂದವು. ಭಾಗವಾದ ನಂತರ ಮುಕೇಶ್ ಅಂಬಾನಿ ಹೊಸ ವ್ಯಾಪಾರವನ್ನು ಶುರು ಮಾಡಿದ್ರು. ಮುಕೇಶ್ ಅಂಬಾನಿ ಪ್ರಧಾನ ಆದಾಯ ಬರೋದು ಜಾಮ್ನಗರ್ ಪೆಟ್ರೋಲಿಯಂ ರಿಫೈನರಿ. 2006ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ರಿಟೈಲ್ ಮಾರ್ಕೆಟಿಂಗ್ನಲ್ಲಿ ಕೂಡ ಹೆಜ್ಜೆಯನ್ನು ಇಟ್ಟು ರಿಲಯನ್ಸ್ ಸ್ಮಾರ್ಟ್ ಹೆಸರಿನ ಜೊತೆಗೆ ದೇಶವ್ಯಾಪ್ತಿಯಾಗಿ ಶಾಪಿಂಗ್ ಮಾಲ್ನ ಶುರು ಮಾಡಿದ್ರು. ಇದರಲ್ಲಿ ರಿಲಯನ್ಸ್ ಫ್ರೆಶ್ ತುಂಬ ಪಾಪ್ಯುಲರ್ ಬ್ರ್ಯಾಂಡ್ ಆಗಿ ಬದಲಾಯಿತು. ದೇಶವ್ಯಾಪ್ತಿಯಾಗಿ ಎಷ್ಟೋ ರಿಲಯನ್ಸ್ ಸ್ಟೋರ್ಗಳಿದ್ದಾವೆ. ರಿಲಯನ್ಸ್ ಫ್ರೆಶ್, ರಿಲಯನ್ಸ್ ಟ್ರೆಂಡ್, ರಿಲಯನ್ಸ್ ಡಿಜಿಟಲ್, ರಿಲಯನ್ಸ್ ಫುಟ್ ಪ್ರಿಂಟ್, ಹೀಗೆ ಹೊಸ ರಿಟೈಲ್ ರಂಗದಲ್ಲೂ ಕೂಡ ಸ್ಟೋರ್ಸ್ನ ಓಪನ್ ಮಾಡಿದ್ರು. 2010ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಇನ್ಫೋಕಾಮ್ ಬ್ರಾಡ್ ಬ್ರ್ಯಾಂಡ್ ಕಂಪ್ನಿನ ಶುರು ಮಾಡಿದ್ರು. ಇದರ ಫಲಿತವಾಗಿ 2016ನಲ್ಲಿ ರಿಲಯನ್ಸ್ ಟೆಲಿಕಾಮ್ ಸರ್ವಿಸ್ ಜಿಯೋ ಶುರುವಾಯಿತು. ಇನ್ಫೋಕಾಮ್ ಬ್ರಾಡ್ ಬ್ರ್ಯಾಂಡ್ ಸಂಬಂಧಿಸಿದ ಭಾರಿ ಮುಖಚಿತ್ರವಿದು. ಇದರಿಂದ ಭಾರತದ ಟೆಲಿಕಾಂ ರಂಗ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು. ರಿಲಯನ್ಸ್ ಅದೇ ವರ್ಷದಲ್ಲಿ LYF ಹೆಸರಿನ ಜೊತೆಗೆ 4G ಕೂಡ ಆರಂಭಿಸಿತು. ಈ ವರ್ಷದಲ್ಲಿ ಅತ್ಯಧಿಕವಾಗಿ ಸೇಲ್ ಆದ ಮೊಬೈಲ್ ಫೋನ್ ಕೂಡ ಅದೇ. ಭಾರತೀಯ ಟೆಲಿಕಾಂ ರಂಗವನ್ನು ರಿಲಯನ್ಸ್ ಕೊಟ್ಟ ಏಟಿಗೆ ತುಂಬ ಕುಸಿತವನ್ನು ಕಾಣ್ತು. ನೆಮ್ಮದಿಯಾಗಿ ತುಂಬ ಜನ ಕಸ್ಟಮರ್ಗಳು ರಿಲಯನ್ಸ್ಗೆ ಕಸ್ಟಮರ್ಗಳಾಗಿ ಬದಲಾದರು. 3 ವರ್ಷಗಳಲ್ಲಿ ಜಿಯೋ ಕಂಪನಿ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಳ್ತು. 35 ಕೋಟಿಗೂ ಹೆಚ್ಚಾಗಿ ಕಸ್ಟಮರ್ಗಳನ್ನು ಸಂಪಾದಿಸಿಕೊಂಡರು. 2019ನಲ್ಲಿ ಜಿಯೋಗೆ 11,679 ಕೋಟಿ ಆದಾಯ ಬಂತು. 2020ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಜಿಯೋ ಮಾರ್ಟ್ ಹೆಸರಿನಲ್ಲಿ 2,000 ನಗರಗಳಲ್ಲಿ ಜಿಯೋ ಮಾರ್ಟ್ ಔಟ್ಲೆಟ್ಗಳನ್ನು ಶುರು ಮಾಡಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಮೀಡಿಯಾ, ಫಿಲಮ್, ಎಂಟರ್ಟೈನ್ಮೆಂಟ್ ರಂಗದಲ್ಲೂ ಕೂಡ ಆಕ್ಟಿವ್ ಆಗಿದೆ. ರಿಲಯನ್ಸ್ ಇಂಡಿಯಾ ಕೈನಲ್ಲಿ ನೆಟ್ವರ್ಕ್ ನ್ಯೂಸ್ 18 ಕೂಡ ಇದೆ. ಇಷ್ಟು ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ ಶ್ರಮ, ಮುಕೇಶ್ ಅಂಬಾನಿಯ ಕೃಷಿ ಎಷ್ಟೋ ಇದೆ. ಮುಕೇಶ್ ಅಂಬಾನಿ ಬೇರೆ ಬೇರೆ ವ್ಯಾಪಾರದಿಂದ ಲಾಭಗಳನ್ನು ಮಾಡ್ತಾ ಇದ್ದಾರೆ, ಸಂಪತ್ತನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಇದರ ಜೊತೆಗೆ 236,000 ಜನರಿಗೆ ಉದ್ಯೋಗಾವಕಾಶವನ್ನು ಹೆಚ್ಚಿಸಿದ್ದಾರೆ. ರಿಲಯನ್ಸ್ ಹೆಜ್ಜೆ ಹಾಕದ ರಂಗವೇ ಅಲ್ಲ. ರಿಲಯನ್ಸ್ ಶೇರ್ನ ಬಗ್ಗೆ ಹೇಳಬೇಕು ಅಂದರೆ ಕನಿಷ್ಠ ತಮ್ಮ ಕುಟುಂಬದ ಹತ್ತಿರ 46.32% ಭಾಗ ಇದೆ. ಮಿಕ್ಕ 73.68% ಭಾಗ ಇತರೆ ಶೇರ್ ಹೋಲ್ಡರ್ಸ್ನ ಹೆಸರಿನಲ್ಲಿ ಇದೆ. ಹೆಚ್ಚು ಭಾಗ ಮುಕೇಶ್ ಅಂಬಾನಿ ಕೈನಲ್ಲೇ ಇದೆ. ಇವರ ನೆಟ್ವರ್ತ್ 8,780 ಕೋಟಿ ಡಾಲರ್ಗೂ ಹೆಚ್ಚು ಇದೆ. ಮುಂದೆ ಬರುವ ದಿನಗಳಲ್ಲಿ ಮುಕೇಶ್ ಅಂಬಾನಿನ ದಾಟಿ ಯಾರಾದರೂ ವ್ಯಾಪಾರ ರಂಗದಲ್ಲಿ ನಿಲ್ಲಬಹುದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು.